ತವರು ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಗ್ ಶಾಕ್. ಸಿದ್ದರಾಮಯ್ಯ ಆಪ್ತ ಗುರುಪಾದ ಸ್ವಾಮಿ ಇದೀಗ ಕೈಗೆ ಗುಡ್ ಬೈ ಹೇಳಿದ್ದಾರೆ. ವರುಣಾ ಕ್ಷೇತ್ರದ ಲಿಂಗಾಯತ ಸಮುದಾಯ ನಾಯಕರು ಇದೀಗ ತವರು ಕ್ಷೇತ್ರದಲ್ಲಿ ಒಂದ್ ರೀತಿ ಸಿಎಂ ಸಿದ್ದರಾಮಯ್ಯಗೆ ಒಂದ್ ರೀತಿ ಶಾಕ್ ಆಗಿದೆ. ಯಾಕೆಂದ್ರೆ ಬಹಳ ಆಪ್ತರು ಗುರುಪಾದ ಸ್ವಾಮಿ ಅವರೀಗ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆಯಲ್ಲೇ ಇದ್ರು ಗುರುಪಾದ ಸ್ವಾಮಿ ಅವರು. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಕಾಂಗ್ರೆಸ್ ಟಿಕೆಟ್ ಸಿಗದೇ ಇರೋ ಕಾರಣ ಅವ್ರಿಗೆ ಅಸಮಾಧಾನಗೊಂಡಿದ್ದಾರೆ. ಹೀಗಾಗಿ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದಾರೆ. ಯಾವುದೇ ರೀತಿಯಾದಂತಹ ಸ್ಥಾನಮಾನ ಕಾಂಗ್ರೆಸ್ ನಲ್ಲಿ ಸಿಗ್ಲಿಲ್ಲ. ಕಾಂಗ್ರೆಸ್ ತರಲು ಇದೀಗ ಗುರುಪಾದ ಸ್ವಾಮಿ ನಿರ್ಧರಿಸಿದ್ದಾರೆ. ಸಿದ್ದರಾಮಯ್ಯ ಗೆಲ್ಲಿಸಿದ ನಮಗೆ ಯಾವುದೇ ರೀತಿಯಾದಂತಹ ಹುದ್ದೆ ಇಲ್ಲ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋಲಿಸಿದವರಿಗೆ ಮಾನ್ಯತೆ ನೀಡಲಾಗಿದೆ ಅಂತ ಗುರುಪಾದ ಸ್ವಾಮಿಯವರು ಅಸಮಾಧಾನಗೊಂಡಿದ್ದಾರೆ. ಸಿದ್ದರಾಮಯ್ಯ ನಡೆಯ ಬಗ್ಗೆ ಬೇಸತ್ತು ಇದೀಗ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ನಾಳೆ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಲಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಂಗಸ್ವಾಮಿಯವರು ಗುರುಪಾದ ಸ್ವಾಮಿಯವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ಅವ್ರು ಏನ್ ಹೇಳಿದ್ದಾರೆ ನೋಡೋಣ. ಕಾಂಗ್ರೆಸ್ ಮುಖಂಡ ಗುರುಪಾದ ಸ್ವಾಮಿ ಅವರು ಬಿಜೆಪಿ ಸೇರೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಗುರುಪಾದ ಸ್ವಾಮಿ ಅವರೇ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೊದಲನೇದಾಗಿ ಬಿಜೆಪಿ ಸೇರಬೇಕು ಅನ್ನುವ ತೀರ್ಮಾನ ಯಾವ ಕಾರಣಕ್ಕೆ? ನಾನು ಕಳೆದ 40 ವರ್ಷಗಳಿಂದ 1994 ಯುವ ಕಾಂಗ್ರೆಸ್ ಅಧ್ಯಕ್ಷನಾದ ಜೊತೆಗೆ ಇವತ್ತು KPCCಯ ಪ್ರಧಾನ ಕಾರ್ಯದರ್ಶಿ ಆಗಿವರೆಗೂ ಪಕ್ಷದಲ್ಲಿ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸಿ ಪ್ರಾಮಾಣಿಕವಾಗಿ ಪಕ್ಷಕ್ಕೆ ದುಡಿದಿದ್ದೇನೆ. ಈ ದುಡಿದ ಸಂದರ್ಭದಲ್ಲಿ KR ವಿಧಾನಸಭಾ ಕ್ಷೇತ್ರಕ್ಕೆ ಕಳೆದ ವರ್ಷ ನಾನು ಟಿಕೆಟ್ ಕೇಳಿದ್ದೆ. ಅವತ್ತು ಅವಕಾಶ ಆಗಲಿಲ್ಲ. ಅವತ್ತು ಸೋಮಶೇಖರ್ರು ಕೊಟ್ಟರು, ಅವ್ರ ಪರ ನಾವು ಕೆಲಸ ಮಾಡಿದ್ವಿ. ಸಿದ್ದರಾಮಯ್ಯನವ್ರ ಪರ ಬಹುತೇಕವಾಗಿ ಸಿದ್ದರಾಮಯ್ಯನವರಿಗೆ ಭಾಳ ಕಷ್ಟಪಟ್ಟು ಕೆಲಸ ಮಾಡಿಕೊಟ್ವಿ. ಎರಡನೇ ಬಾರಿ ಮುಖ್ಯಮಂತ್ರಿ ಆಗಬೇಕು, ಅವರಂಥ ನಾಯಕರು ಗೆಲ್ಲಬೇಕು ನಮ್ಮ ಕ್ಷೇತ್ರದವ್ರು ಅನ್ನೋ ದೃಷ್ಟಿಯಿಂದ ನಾವು ಪ್ರಾಮಾಣಿಕವಾಗಿ ಅವ್ರು ಹೇಳಲಿ ಬಿಡಲಿ ಅವರ ನಮ್ಮನ್ನು ಭಾಳ ಬಳಸ್ಕೊಂಡ್ರು. ಯತೀಂದ್ರ ಅವರು ನಮ್ಮನ್ನು ಬರೀಳಿ ಅಪ್ಪಾಜಿಯವರು ಹಿಂಗೆ ಹಾಕ್ತಾರೆ ಅಂತ ಹೇಳಿದ ಮೇಲೆ ನಾವು ಭಾಳ ಗೌರವಯುತವಾಗಿ ಯಾವ ವಿಧವಾದ ಹಣ ಆಕಾಂಕ್ಷೆಗೆ ಇಲ್ದೇನೆ ನಮ್ಮ ಕೈಯಿಂದ ಹಾಕ್ಕೊಂಡು ಅವ್ರನ್ನ ಸಾಹೇಬರಿಗೆ ಗೆಲ್ಲಿಸ್ತೀವಿ. ಇವತ್ತು ಲೋಕಸಭಾ ಕ್ಷೇತ್ರಕ್ಕೆ ನಾನೊಬ್ಬ ಆಕಾಂಕ್ಷಿ ಆಗಿದ್ದೆ. ಮೈಸೂರು ಕೊಡಗು ಕ್ಷೇತ್ರಕ್ಕೆ 14 ಜನ ಅಭ್ಯರ್ಥಿಗಳಿದ್ವಿ. ಇವತ್ತು ಲಕ್ಷ್ಮಣ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅವರು ಕೊಟ್ಟಿದ್ದರಲ್ಲಿ ನಮ್ದು ಯಾವ ವಿಧವಾದ ಕಿಂಚಿತ್ತು ಅಸಮಾಧಾನ ಇಲ್ಲ. ಅವರೊಬ್ಬ ವಕ್ತಾರರಾಗಿದ್ದರು, ಕೆಲಸ ಮಾಡ್ತಿದ್ದರು, ಅವರು ಅವರ ಜೊತೆ ಕೇಳೋಕ್ಕೆ ಅವಕಾಶ ಕೇಳಿದರೆ ಕೊಟ್ಟರು. ಆದರೆ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರು ಕೊಡಬೇಕಾದ್ರೆ ತೊಗೊಂಡಂಥ ತೀರ್ಮಾನಗಳು ಅದಾದ ಮೇಲೆ ಅವ್ರು ಕೊಟ್ಟ ಮೇಲೆ ನಮ್ಮನ್ನ ಯಾವ ವಿಧವಾದ ಯಾಕೆ ಕೊಟ್ಟಿದ್ದೀನಿ, ಮುಂದೆ ನಿಮ್ಗೆ ಏನು ಮಾಡ್ತೀವಿ, ನಿಮ್ದು ಏನು ಜವಾಬ್ದಾರಿ, ಯಾವ ಉದ್ದೇಶಕ್ಕೆ ಅವ್ರು ಕೊಡಬೇಕಾಯ್ತು, ಯಾವ ಸಂದರ್ಭಕ್ಕೆ ಅವ್ರು ಕೊಡಬೇಕಾಯ್ತು ಅಂತ ನಮಗೆ ಯಾವ ಮುಖಂಡರು ಇವತ್ತವರೆಗೂ ಹೇಳಿಲ್ಲ. ಅಭ್ಯರ್ಥಿ ಮಾತ್ರ ಬಂದರು ನಮ್ಮ ಮನೆಗೆ, ಅವರು ನಮ್ಮ ಸಹಕಾರ ಕೇಳೋದ್ರು ಲಕ್ಷ್ಮಣ್ ಅವರು. ಅದು ಬಿಟ್ಟರೆ ಚಾಮರಾಜನಗರದ ಅಭ್ಯರ್ಥಿ ಇವತ್ತವರೆಗೂ ನಮಗೇನು ಸಂಪರ್ಕ ಮಾಡಿಲ್ಲ. ಕಾಂಗ್ರೆಸ್ ಬಿಡಲಿಕ್ಕೆ ನೇರವಾಗಿ ಯಾರು ಕಾರಣ? ಕಾಂಗ್ರೆಸ್ ಪಕ್ಷದ ಮುಖಂಡಗಳ ಅಸಡ್ಡೆ ಕಾರಣ. ಮುಖಂಡರು ಅಂದರೆ ಯಾರು? ಜಿಲ್ಲೆ ರಾಜ್ಯ ಮುಖಂಡಗಳು. ಈಗ KPCC ಇದು ನಿಮ್ಮ ಏನು ಲೋಕಸಭಾ ಅಭ್ಯರ್ಥಿನ ಆಯ್ಕೆ ಮಾಡುವಂಥ ಪ್ರಮುಖರು ಯಾರ್ಯಾರು ನಮ್ಮ ರಾಜ್ಯದಲ್ಲಿದ್ದಾರೆ ಅವ್ರು ಯಾರಿಗೂ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಕಾಣುತ್ತೆ. ಅಥವಾ ಗುರುಪಾಸ್ವಾಮಿ ಒಬ್ಬ ವೀರಶೈವ, BJPನಲ್ಲಿ ಎಲ್ಲ ಓಟ್ ಹೋಗ್ತಾರೆ, ಸುಮ್ಮನೆ ನಮ್ಮ ಹತ್ರ ಇದ್ದಾರೆ ಇವರು ಅನ್ನೋ ಥರಕ್ಕೆ ಅವ್ರು ಏನಾದ್ರೂ ಭಾವನೆ ಇದೆಯೇನೋ ಅಂತ ನನಗೆ ಗೊತ್ತಿಲ್ಲ. ನಾನಂತೂ ಪ್ರಾಮಾಣಿಕವಾಗಿ ಪಕ್ಷಕ್ಕೆ ಮಾಡ್ರಂತ ಇಡೀ ಕ್ಷೇತ್ರದಲ್ಲಿ ಯಾವುದೇ ಒಬ್ಬ ಊರಿಗೆ ಹೋಗಿ ಯಾರು ಕೇಳಿದ್ರು, ಯಾವ ಜನಾಂಗದವ್ರು ಕೇಳಿದ್ರು ತಾವು ಮಾಡ್ಬೋದು. ಹಾಗಾಗಿ ಅವರಿಗೆಲ್ಲ ನಮ್ಮ ಮೇಲೆ ನಂಬಿಕೆ ಇಲ್ಲದೆ ಇರ್ಬೋದು, ಇದ್ರೆ ಏನು ಹೋದ್ರೆ ಏನು ಅನ್ನೋ ರೀತಿಯಲ್ಲಿ ಭಾವನೆಗಳು ಇರ್ಬೋದೇನು. ಇದಿಷ್ಟು ಗುರುಪಾದ ಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆಗೆ ರಂಗಸ್ವಾಮಿ, ವಿಸ್ತಾರ ನ್ಯೂಸ್, ಮೈಸೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.